ಹಲೋ ಡಾಕ್ಟರ್ ಮಹೇಂದ್ರ ಅವರೇ ನಾನು ನಿಶಾಂತ್ ಅಕ್ಕ ನಿಹಾರಿಕಾ ಮಾತಾಡ್ತಿದ್ದೀನಿ ನೀವು ಆದಷ್ಟು ಬೇಗ ಒಂದು ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಹಣ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ನಿಹಾರಿಕಾ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ತನ್ನ ತಮ್ಮನ ಜೀವಕ್ಕೆ ಬದಲಾಗಿ ಅವಳನ್ನು ಅವಳೇ ಮಾರ್ಕೊಂಡಿದ್ಲು ಹೌದು ಅವಳು ಆಪರೇಷನ್ಗೆ ಬೇಕಿದ್ದ ಹಣಕ್ಕೋಸ್ಕರ ಒಂದು ಕಾಂಟ್ರಾಕ್ಟ್ ಮದುವೆ ಆಗೋಕೆ ಒಪ್ಪಿಕೊಂಡಿದ್ಲು ಮದುವೆ ಅನ್ನೋದು ಒಂದು ಸುಂದರವಾದ ಬಂಧ ಎಲ್ರಿಗೂ ಅವರ ಜೀವನದ ಅತಿ ದೊಡ್ಡ ಸಂಭ್ರಮ ಆಗಿರುತ್ತೆ ಆದರೆ ನಿಹಾರಿಕಾಗೆ ಅದೊಂದು ಡೀಲ್ ಅಷ್ಟೇ ಆ ಡೀಲ್ ಪ್ರಕಾರ ಅವಳು ತನ್ನ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಳ್ಳಬಾರದು ಅದರಲ್ಲೂ ಮುಖ್ಯವಾಗಿ ಮೀಡಿಯಾಗೆ ಈ ವಿಷಯ ಲೀಕ್ ಆಗಲೇಬಾರದು ಯಾಕಂದ್ರೆ ಅವಳು ಮದುವೆ ಆಗಿದ್ದು ದೊಡ್ಡ ಸೆಲೆಬ್ರಿಟಿ ಆಗಿದ್ದ ಜೈ ಕೃಷ್ಣ ಅಭಿಮಾನಿಗಳ ಪಾಲಿನ ಫೇವರೇಟ್ ಹೀರೋ ದ ಸೂಪರ್ ಸ್ಟಾರ್ ಜೆಕೆ ಆದ್ರೆ ನಿಹಾರಿಕಾಗೆ ಮಾತ್ರ ಅವನು ಒಂದು ಕೆಟ್ಟ ಕನಸಾಗಿದ್ದ ಜೆಕೆ ಫಸ್ಟ್ ನೈಟ್ ಅನ್ನೋ ಹೆಸರಲ್ಲಿ ನಿಹಾರಿಕಾಗೆ ಕೊಟ್ಟಿದ್ದು ಒಂದು ಗೊತ್ತಿಲ್ದಿರೋ ತಪ್ಪಿಗೆ ಶಿಕ್ಷೆ ಆಗಿತ್ತು ಅಲ್ಲಿ ತುಂಬಿದ್ದು ಬರೀ ನೋವು ಹಿಂಸೆ ನಿಹಾರಿಕಾಗೆ ಇದನ್ನೆಲ್ಲ ಸಹಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಅವಳಿಗೆ ಅವಳ ತಮ್ಮನ ಪ್ರಾಣ ಉಳಿಸಿಕೊಳ್ಳೋಕೆ ಇದನ್ನೆಲ್ಲ ಸಹಿಸಿಕೊಳ್ಳೋದು ಅನಿವಾರ್ಯ ಆಗಿತ್ತು ಆದ್ರೆ ನಿಹಾರಿಕಾಗೆ ಇದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದು ಕಾದಿತ್ತು ದ ಹಾರ್ಡ್ ವರ್ಕಿಂಗ್ ರಿಪೋರ್ಟರ್ ಅಂತ ಒಳ್ಳೆ ಹೆಸರು ತಗೊಂಡಿದ್ದ ಅವಳಿಗೆ ಯಾವ ಕೆಲಸನೂ ಕಷ್ಟ ಆಗಿರಲಿಲ್ಲ ಆದ್ರೆ ಈ ಸಲ ಅವಳ ಚೀಫ್ ಎಡಿಟರ್ ಹೇಳಿದ ಕೆಲಸ ಅವಳಿಗೆ ಭಯ ಹುಟ್ಟಿಸಿತ್ತು ಅದೇನಂದ್ರೆ ನಿಹಾರಿಕಾ ನೀನು ಆದಷ್ಟು ಬೇಗ ಸೂಪರ್ ಸ್ಟಾರ್ ಜೆಕೆ ಮದುವೆ ಆಗಿರೋ ಸೀಕ್ರೆಟ್ ವೈಫ್ ಯಾರು ಅಂತ ಕಂಡುಹಿಡಿಲಿಲ್ಲ ಅಂದ್ರೆ ಇಲ್ಲಿ ರಿಪೋರ್ಟರ್ ಆಗಿ ಕಂಟಿನ್ಯೂ ಆಗೋದನ್ನ ಮರ್ತೇ ಬಿಡು ಅಯ್ಯೋ ಜೆಕೆ ಹೆಂಡತಿ ನಾನೇ ಆಗಿರುವಾಗ ನಾನೇ ಹೇಗೆ ಅವನ ಹೆಂಡತಿ ಯಾರು ಅಂತ ಕಂಡು ಹಿಡಿದು ಅದನ್ನ ನ್ಯೂಸ್ ಮಾಡ್ಲಿ ದೇವ್ರೆ ಈಗ ಏನ್ ಮಾಡ್ಲಿ ನಾನು ನಿಹಾರಿಕಾ ಈ ಚಾನ್ಸ್ ನ ಉಪಯೋಗಿಸಿಕೊಂಡು ಜೆಕೆ ಮತ್ತೆ ಅವಳ ಮದುವೆ ಬಗ್ಗೆ ನ್ಯೂಸ್ ಮಾಡ್ತಾಳ ಅಥವಾ ಅವಳ ತಮ್ಮನ ಜೀವ ಉಳಿಸ್ಕೊಳ್ಳೋಕೆ ಬೇಕಿರೋ ದುಡ್ಡಿಗೋಸ್ಕರ ಅವಳ ಕೆಲಸ ಕಳ್ಕೊತಾಳ ಇದ್ರ ನಡುವೆ ಜೆಕೆ ಅವಳಿಗೆ ಇಷ್ಟು ಹಿಂಸೆ ಕೊಡ್ತಿರೋಕೆ ಏನ್ ಕಾರಣ ಇರಬಹುದು ನಿಹಾರಿಕಾಳ ಕಥೆ ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ಪಾಕೆಟ್ ಎಫ್ಎಂ.